ನಮಸ್ತೆ ಫ್ರೆಂಡ್ಸ್ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬ ಕಾರ್ಯಕ್ರಮವನ್ನು ಮುಂದುವರಿಸೋಣ ನಾನು ಕಾರ್ತಿಕ್ ಬೆಂಗಳೂರಿನಿಂದ ಪಿರಿಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಹಾಗೂ ಲೈಟ್ ವರ್ಕರ್ಸ್ ಗ್ರೂಪ್ ಅವರ ಸಹಬಾಂಧವ್ಯದೊತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಲೈಟ್ ವರ್ಕರ್ಸ್ ಅನ್ನೋ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾರ ವಿಡಿಯೋಸ್ ಇಷ್ಟ ಆದರೆ ಕ್ವಶನ್ಸ್ ಕೂಡ ಕಳಿಸಿ ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ ಶಾರೀರಿಕ ರೋಗಗಳು ಏಕೆ ಬರುತ್ತವೆ ಇದನ್ನು ನಿವಾರಣೆ ಹೇಗೆ ಮಾಡಿಕೊಳ್ ಮಾಡಿಕೊಳ್ಳುವುದು ಅಂತ ಕೇಳಿದ್ದಾರೆ ಓಕೆ ಸೊ ಶಾರೀರಿಕ ರೋಗಗಳು ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ರೋಗಗಳು ಯಾಕೆ ಬರುತ್ತೆ ಅಂತ ಕೇಳಿದ್ದಾರೆ ಸೋ ಒಂದು ನಾನೊಂದು ಉದಾಹರಣೆ ಕೊಡ್ತೀನಿ ನನಗೊಬ್ಬರು ಗೊತ್ತಿದ್ದಾರೆ ಅವ್ರ ಹೆಸರು ಹೇಳಲ್ಲ ಆದರೆ ಅವ್ರದ್ದೊಂದು ದರ ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ ಕಡೆಯೂ ನಾನು ಇದೇ ಉದಾಹರಣೆ ಕೊಡೋದು ಏನು ಅಂದರೆ ಅವರು ಒಬ್ಬರು ಸಾರಿರ್ತಾರೆ ಆ ಸಾರು ಒಂದು ಬಿಸ್ನೆಸ್ಗೆ ದುಡ್ಡು ಹಾಕಿರ್ತಾರೆ ಚೆನ್ನಾಗಿ ನಡೀತಾ ಇರುತ್ತೆ ಸ್ವಲ್ಪ ವರ್ಷ ಆದಮೇಲೆ ಏನಾಗೋಗುತ್ತೆ ಆ ಪಾರ್ಟ್ನರ್ ಒಬ್ಬರು ಇರ್ತಾರೆ ಅವ್ರಿಗೆ ಆ ಸಾರಿಗೆ ಒಬ್ಬರು ಪಾರ್ಟ್ನರ್ ಇರ್ತಾರಲ್ಲ ಅವ್ರು ಮೋಸ ಮಾಡಿಬಿಡ್ತಾರೆ ಮೋಸ ಮಾಡಿಬಿಟ್ಟು ಅದು ಇದಾಗೋಗ್ಬಿಡುತ್ತೆ ಕಂಪ್ನಿನೂ ಮುಚ್ಚೋಗ್ಬಿಡುತ್ತೆ ಇನ್ನು ಟೋಟಲ್ ಅದೇನೋ ಒಂಥರ ಲಾಸ್ ಅವಾಗ ಏನಾಗುತ್ತೆ ಈ ಸಾರ್ಗೇನು ಬೇಜಾರಾಗಲ್ಲ ಅಂದರೆ ಏನೋ ಒಂದು ದಿನ ಎರಡು ದಿನ ನೋವು ಪಡ್ತಾರೆ ಆಮೇಲೆ ಬಿಟ್ಟೋಗ್ಬಿಡ್ತಾರೆ ಮರ್ತೋಗ್ಬಿಡ್ತಾರೆ ಆದರೆ ಅವರ ಒಬ್ಬರು ಮಿಸ್ಸಸ್ ಇರ್ತಾರೆ ಅವ್ರ ಹೆಂಡ್ತಿ ಇರ್ತಾರಲ್ಲ ಅವ್ರು ಮಾತ್ರ ವರ್ಷಾನ್ಗಟ್ಲೆ ಅದ್ರದ್ದು ಬಗ್ಗೆನೇ ಚಿಂತನೆ ಮಾಡಿ ಬೇಜಾರಾಗಿ ದುಃಖ ಪಟ್ಕೊಂಡು ಮುಳುಗೋಗ್ಬಿಡ್ತಾರೆ ಆ ಕಂಪ್ನಿ ಲಾಸ್ ಆಗಿದ್ದರಿಂದ ಅವ್ರಿಗೇನು ಮನೆ ಮಟ್ಟ ಮಾರ್ಕೊಳ್ಳೋ ಪರಿಸ್ಥಿತಿ ಏನು ಬರಲಿಲ್ಲ ಎಲ್ಲ ಚೆನ್ನಾಗೇ ಇದ್ದಾರೆ ಊಟ ತಿಂಡಿಗೆ ಇರೋ ತನಕ ಬದುಕೋದಕ್ಕೂ ದುಡ್ಡಿತ್ತು ಆರಾಮಾಗಿದ್ದರು ಬಟ್ ಒಂದು ಚಿಂತೆ ನಮ್ಮದು ದುಡ್ಡು ಲಾಸ್ ಆಗೋಯ್ತೆ ಈ ಥರ ಆಗೋಯ್ತೆ ಆ ಥರ ಆಗೋಯ್ತೆ ಅಂತ ಒಂದು ದೊಡ್ಡ ಚಿಂತೆಯಲ್ಲಿ ಮುಳುಗಿಬಿಡ್ತಾರೆ ಏನಾಗುತ್ತೆ ಒಂದು ವರ್ಷ ಆಗಿದ್ದ ತಕ್ಷಣವೇ ಒಂದು ವರ್ಷ ಅಲ್ಲ ಆರು ತಿಂಗಳಿಗೇ ಅವ್ರಿಗೆ ಹಾರ್ಟ್ ಫೇಲ್ಯೂರ್ ಆಗೋಗ್ಬಿಡುತ್ತೆ ಹಾರ್ಟ್ ಪ್ರಾಬ್ಲಮ್ ಬಂದುಬಿಡತ್ತೆ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಒಳಗೊಳಗೆ ಸಿಸ್ಟಮ್ಗಳೆಲ್ಲ ಹಾಳಾಗ್ತಾ ಬಂದ್ಬಿಡತ್ತೆ ಮೈಯೆಲ್ಲ ಒಂಥರ ಎಲ್ಲ ಟೋಟಲ್ ಪ್ರಾಬ್ಲಮ್ಯಾಟಿಕ್ ಆಗೋಗುತ್ತೆ ಅವ್ರಿಗೆ ಅವಾಗ ಡಾಕ್ಟ್ರ್ ಹತ್ರ ಸೇರಿಸಿದ್ರೆ ಅದೊಂದು ಐದು ಹತ್ತು ಲಕ್ಷ ಖರ್ಚಾಗುತ್ತೆ ಅವ್ರಿಗೆ ಆಮೇಲೆ ಲಾಸ್ಟಿಗೂ ಉಳಿಲಿಲ್ಲ ಅವರು ಟೋಟಲ್ ಸಿಸ್ಟಮ್ಸ್ ಎಲ್ಲ ಒಟ್ಟೋಗ್ಬಿಟ್ಟಿತ್ತು ಒಳಗೆ ಟೋಟಲ್ ಅವರು ತೀರೋಗ್ಬಿಟ್ರು ಎರಡು ವರ್ಷದಲ್ಲೇ ತೀರೋಗ್ಬಿಟ್ರು ಸೊ ಇದನ್ನು ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಇವಾಗ ಈ ಮನಸ್ಸಿನಲ್ಲಿ ನಾವು ಏನು ದುಃಖ ಮಾಡ್ಕೊತೀವಿ ಇವಾಗ ಏನೋ ಒಂದು ವಿಷಯ ಆಗಿದೆ ದುಃಖ ಬರೋದು ಸಹಜನೇ ಒಂದು ನಿಮಿಷನ ಹತ್ತು ನಿಮಿಷನ ಒಂದು ದಿನನ ಎರಡು ದಿನನ ದುಃಖ ಪಡ್ಬೋದು ಆದರೆ ಅದನ್ನು ಮೂರನೇ ದಿನಕ್ಕೆ ಐದನೇ ದಿನಕ್ಕೆ ಹತ್ತನೇ ದಿನಕ್ಕೆ ನಾವು ಎಳೆದ್ವಿ ಅಂದರೆ ತಗೊಂಡು ಹೋದ್ವಿ ಅಂದರೆ ಅದು ನಮಗೆ ಪರ್ಮನೆಂಟಾಗಿ ಒಳಗೆ ದುಃಖಕ್ಕೆ ಕಾರಣ ಅಂದರೆ ಒಳಗೆ ಸಿಸ್ಟಮನ್ನ ಹಾಳು ಮಾಡೋಕ್ಕೆ ಅದೇ ಕಾರಣ ಆಗುತ್ತೆ ಯಾಕಂದರೆ ಮನಸ್ಸು ಮತ್ತು ಈ ಒಂದು ಬಾಡಿ ಸಿಸ್ಟಮ್ ಎಲ್ಲ ಇಂಟ್ರ್ ಕನೆಕ್ಟೆಡ್ಡು ಇಂಟ್ರ್ ಲಿಂಕ್ಡು ಅರ್ಥ ಆಯ್ತಾ ಇವಾಗ ನೋಡಿ ನೋಡ್ತಾ ಇದ್ದೀನಿ ಇವಾಗ ಹಿಂಗೆ ನೋಡ್ತಾ ಇದ್ದೀನಲ್ಲ ನೋಡ್ತಾ ಇರೋದ್ರೆ ಏನಾಗುತ್ತೆ ಮನಸ್ಸಿಗೆ ಇದೆ ಏನು ಈ ಒಂದು ದೃಶ್ಯಗಳೆಲ್ಲ ಮನಸ್ಸಿಗೆ ಹೋಗುತ್ತೆ ಮನಸ್ಸಿಗೆ ಹೋಗ್ಬಿಟ್ಟು ಅದರ ಪ್ರಕಾರ ಅದು ವಾಪಸ್ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ ಹಿಂಗೆ ಇದ್ರೆ ಹೌದು ಅಲ್ವಾ ಅದೇ ರೀತಿ ಈ ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ಕಣ ಕಣಕ್ಕೂ ಈ ಮನಸ್ಸು ಅನ್ನೋದು ಕನೆಕ್ಟ್ ಆಗಿರುತ್ತೆ ಅರ್ಥ ಆಯ್ತಾ ಯಾವಾಗ ಕನೆಕ್ಟ್ ಆಗಿರುತ್ತೆ ಈ ಮನಸ್ಸಿಗೆ ಯಾವಾಗ ಬೇಜಾರಾಗುತ್ತೆ ಮನಸ್ಸಿಗೆ ಯಾವಾಗ ದುಃಖ ಬರುತ್ತೆ ಮನಸ್ಸಿಗೆ ಯಾವಾಗ ಕೃಂಗೋಗ್ಬಿಡ್ತಿರೋ ಯಾವಾಗ ಡಿಪ್ರೆಷನ್ಗೆ ಹೋಗ್ತಿರೋ ಯಾವಾಗ ಕೊರುಗುತ್ತಿರೋ ಯಾವಾಗ ತುಂಬ ಹೀನಾಯ ಮಾಡ್ಕೋತಿರೋ ನಿಮ್ಮನ್ನು ನೀವು ಏನಾಗುತ್ತೆ ಇವೆಲ್ಲ ಈ ಮನಸ್ಸಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಈ ದೇಹಕ್ಕೆ ಈ ಶರೀರಕ್ಕೆ ಅವಾಗ ಏನಾಗ್ತೀವಿ ಏನೇನೋ ರೋಗ ರುಗ್ಮ ರುಗ್ಮಣಗಳೆಲ್ಲ ಸ್ಟಾರ್ಟ್ ಆಗೋಗುತ್ತೆ ರೋಗ ರುಜಿನಿಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ನಾನು ಏನು ಆ ಎಕ್ಸಾಂಪಲಿಂದ ನಿಮಗೇನು ಅರ್ಥ ಆಯಿತು ನಮ್ಮ ಮನಸ್ಸನ್ನು ನಾವು ಯಾವಾಗ ಹತೋಟಿಲಿ ಇಟ್ಕೊಂಡಿಲ್ವೋ ಮನಸ್ಸು ಯಾವಾಗ ಆಯಿತು ಅರ್ಥ ಮಾಡ್ಕೋಬೇಕು ಯಾವುದ್ರಲ್ಲೂ ನೋಡಿ ಇದೊಂದು ಜ ಒಂದು ಜೀವನ ಅನ್ನೋದು ಒಂದು ನದಿ ಇದ್ದಂಗೆ ಆ ನದಿ ಜೊತೆ ಹೋಗ್ತಾ ಇರಬೇಕು ಅಲ್ಲೇ ಇರಬಾರ್ದು ನಾವು ಅಲ್ಲಿದ್ದರೆ ನಿಂತೋಗ್ಬಿಟ್ರೆ ಏನಾಗುತ್ತೆ ವಾಸನೆ ಬಂದ್ಬಿಡುತ್ತೆ ಅಲ್ವಾ ಅಂದರೆ ಅದು ಕೆಟ್ಟೋಗುತ್ತೆ ನೀರು ನಿಂತುಬಿಟ್ರೆ ಏನಾಗುತ್ತೆ ಕೆಟ್ಟೋಗ್ಬಿಡುತ್ತೆ ಅಲ್ವಾ ಅದೇ ಇದ್ರೆ ಏನಾಗುತ್ತೆ ಫ್ರೆಶ್ ಇರುತ್ತೆ ನೀವು ಎತ್ಕೊಂಡು ಹಿಂಗೆ ಕುಡಿದ್ಬಿಡ್ಬೋದು ಅಷ್ಟು ಫ್ರೆಶ್ ಆಗಿರುತ್ತೆ ಹರಿಯೋ ನದಿ ಅಲ್ವಾ ಆ ಥರ ನಾವು ನದಿ ಥರ ಇರಬೇಕು ಈ ಜೀವನವೂ ಅಷ್ಟೇ ನದಿನೇ ನೆನ್ನೆ ಇದ್ದಿದ್ದು ಇದೆಯಾ ಇಲ್ಲ ಮೂರು ಹಿಂದೆ ಹೆಂಗಿತ್ತು ಜೀವನ ಇವತ್ತು ಹಂಗಿದೆಯಾ ಇಲ್ಲ ಕರೋನಾ ಇಂಪ್ಯಾಕ್ಟು ಅಲ್ವಾ ಸೊ ಜೀವನ ಹೆಂಗೆ ಶೈಲಿ ಚೇಂಜ್ ಆಗ್ತಾ ಇದೆಯೋ ಹಂಗೆ ನಾವು ಚೇಂಜ್ ಆಗ್ತಾ ಇರಬೇಕು ನಾವು ಹೆಂಗಿರ್ತೀವೋ ಅವಾಗೇನೋ ಆಗಿತ್ತು ಇವಾಗಲೂ ಅದೇ ದುಃಖ ಪಡ್ತಾಯಿದ್ದೀನಿ ಅಂದರೆ ನನಗಿಂತ ಮೂರ್ಖ ಇನ್ನೊಬ್ಬನಿಲ್ಲ ಸೊ ಧ್ಯಾನ ಮಾಡೋದರಿಂದ ಏನಾಗುತ್ತೆ ಇದರಿಂದ ಎಲ್ಲ ಆಚೆ ಬರ್ತೀವಿ ಈ ಮನಸ್ಸನ್ನು ನಿರ್ಮಲಗೊಳಿಸ್ಕೊಳ್ಳೋದಕ್ಕೆ ಧ್ಯಾನ ಅರ್ಥ ಆಯ್ತಾ ಸೊ ಅದಕ್ಕೆ ಈ ಮನಸ್ಸು ಶರೀರ ಬುದ್ಧಿ ಚಿತ್ತ ಇವೆಲ್ಲ ಇಂಟರ್ಕನೆಕ್ಟೆಡ್ ಅರ್ಥ ಆಯ್ತಾ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಮನಸ್ಸನ್ನು ಇಟ್ಕೊಂಡಿಲ್ಲ ಮನಸ್ಸನ್ನು ತುಂಬ ನಾವು ಹಿಂಸೆಗೆ ಇದ್ದೀವಿ ಅಂದರೆ ಅದು ನಮಗೆ ಡೆಫಿನೆಟಾಗಿ ಶರೀರಕವಾಗಿ ಅದು ತುಂಬಾ ಹಿಂಸೆ ಪಟ್ಟೆ ಪಡುತ್ತೆ ಅರ್ಥ ಆಯ್ತಾ ಶರೀರವು ಹಿಂಸೆ ತೊಗೊಂಡೇ ತೊಗೊಳುತ್ತೆ ಆ ಎಕ್ಸಾಂಪಲಿಂದ ನಾನು ಅದಕ್ಕೆ ಎಲ್ಲರಿಗೂ ಹತ್ರನೂ ಇದನ್ನೇ ಹೇಳೋದು ನಿಮ್ಮ ಮನಸ್ಸು ಯಾವಾಗ ಕೆಡಿಸ್ಕೊತಿರೋ ನಿಮ್ಮ ಮನಸ್ಸು ಯಾವಾಗ ದುಃಖ ಭರಿತರಾಗುತ್ತೋ ಇನ್ನೂ ನಿಮ್ಮ ನಿಮ್ಮ ಒಳಗೆ ಸಿಸ್ಟಮು ಅಷ್ಟೇ ಅದನ್ನು ಹಾಳಾಗೋಗುತ್ತೆ ಅದಕ್ಕೆ ನಿಲ್ಬೇಡಿ ಅರಿಯೋ ನದಿಯಾಗಿ ಈ ಒಂದು ಲೈಫ್ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆಯೋ ಅದ್ರ ಜೊತೆಗೆ ನಡೀರಿ ಅಷ್ಟೇ ಇದ್ದಷ್ಟು ಕಾಲ ನಡಿಬೇಕಷ್ಟೇ ಅಲ್ವಾ ನೆನ್ನೆದು ಇಟ್ಕೊಂಡ್ರೆ ಇವತ್ತಿಗೆ ಏನಾರು ಬರುತ್ತಾ ಇಲ್ಲ ನೆನ್ನೆ ಹಣ್ಣು ತಂದಿದ್ದು ನೆನ್ನೆನೇ ತಿನ್ನಬೇಕು ಇವತ್ತು ಬಿಟ್ಟರೆ ಏನಾಗತ್ತೆ ಹೋಗಿರುತ್ತೆ ಆ ಥರ ಜೀವನ ಅನ್ನೋದು ಹಿಂಗಿರುತ್ತೆ ನಾವು ಈ ಥರನೇ ನಡಿಬೇಕು ನಾವು ಇದನ್ನು ಬಿಟ್ಬಿಟ್ಟು ಅದನ್ನ ಯಾವುದೋ ಇಟ್ಕೊಂಡು ಅದನ್ನೇ ಸಾಧಿಸಿದ್ರೆ ಏನೂ ಬರಲ್ಲ ಅದಕ್ಕೆ ಹಿಂದಿಂದ ಹಿಂದಿಂದಕ್ಕೆ ಮುಂದಿನ ಮುಂದಿಂದಕ್ಕೆ ಇವಾಗಿಂದ ನೋಡ್ಕೊಳ್ಳಿ ಈ ಒಂದು ಪ್ರತ್ಯಕ್ಷ ಈ ಪರೋಕ್ಷ ಈ ಒಂದು ವರ್ತಮಾನ ಕ್ಷಣದಲ್ಲಿ ಬದುಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಬದುಕಬೇಕು ಅದಕ್ಕೋಸ್ಕರನೇ ಧ್ಯಾನ ಅರ್ಥ ಆಯಿತಾ ಶರೀರಕ್ಕೆ ಹಿಂಗೆ ಮತ್ತು ಇನ್ನೊಂದು ಶರೀರಕ್ಕೆ ರೋಗಗಳು ಇನ್ನೇಂಗೆ ಬರುತ್ತೆ ಅಂದರೆ ಹಿತಮಿತವಾದ ಆಹಾರ ಇರಬೇಕು ಆಹಾರ ಸೇವನೆ ಕರೆಕ್ಟಾಗಿರಬೇಕು ಹೊಟ್ಟೆ ಇದೆ ಬಾಯಿ ಇದೆ ಅಂದ್ಬಿಟ್ಟು ಎಷ್ಟಂದರೆ ಅಷ್ಟು ತಿನ್ಬಿಡೋದು ಏನಂದರೆ ಅದು ತಿಂದ್ಬಿಟ್ರೆ ಅದೂ ರೋಗ ರುಜೀರ್ಣಗಳಿಗೆ ಕಾರಣ ಆಗುತ್ತೆ ಅರ್ಥ ಆಯ್ತಾ ಸೊ ಅದಕ್ಕೆ ಆಹಾರ ಪದ್ಧತಿ ಕರೆಕ್ಟಾಗಿರಬೇಕು ಒಳ್ಳೆಯ ಆಹಾರ ತಗೋಬೇಕು ಮತ್ತು ಸಸ್ಯಾಹಾರನೇ ತಿನ್ನಬೇಕು ಸಸ್ಯಾಹಾರದಿಂದ ಏನಾಗುತ್ತೆ ಒಳ್ಳೆಯ ಆರೋಗ್ಯ ಇರುತ್ತೆ ಅರ್ಥ ಆಯ್ತಾ ಆನೆ ಇವೆಲ್ಲ ಜಿಂಕೆ ಕುದುರೆ ಇವೆಲ್ಲ ಯಾವುದು ಸಸ್ಯಾಹಾರಿ ಎಷ್ಟು ಚೆನ್ನಾಗಿರ್ತಾವಲ್ಲ ಎಷ್ಟು ಸುಂದರವಾಗಿರ್ತವಲ್ಲ ಆ ಥರ ನಾವು ಸುಂದರವಾಗಿರಬೇಕು ಹಾಯಾಗಿರಬೇಕು ಶರೀರದಲ್ಲಿ ಒಳ್ಳೆ ಈ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದರೆ ಶಾಕಾಹಾರಿಗಳಾಗಿರಬೇಕು ಅಂದರೆ ಸಸ್ಯಾಹಾರವೇ ತಿನ್ನಬೇಕು ವೆಜಿಟೇರಿಯನ್ ಬಿ ವೆಜಿಟೇರಿಯನ್ಸ್ ಅಂತ ಹೇಳ್ತೀನಿ ಓಕೆನಾ ಸೊ ನೆಕ್ಸ್ಟ್ ಇನ್ನೇನಿದೆ ಇದನ್ನು ನಿವಾರಣೆ ಮಾಡಿ ಹೇಗೆ ಮಾಡಿಕೊಳ್ಳಬೇಕು ಇದನ್ನು ಶರೀರದ ಇದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಮನಸ್ಸು ಹಿತಮಿತಿಯಲ್ಲಿ ಇಟ್ಕೋಬೇಕು ನಿಜವಾಗ್ಲೂ ಮನಸ್ಸೇ ಎಲ್ಲದಕ್ಕೂ ಕಾರಣ ಕಣ್ರಿ ನಾನು ಹೇಳ್ತೀನಿ ಮನಸ್ಸೇ ಎಲ್ಲದಕ್ಕೂ ಕಾರಣ ನೋಡಿ ನೀವು ಜಾಸ್ತಿ ತಿಂತೀನಿ ಹಿಂಗೋ ಇದು ಮಾಡ್ತೀನಿ ಅಂದರೆ ಅದಕ್ಕೂ ಅಷ್ಟೇ ಮನಸ್ಸೇ ಪ್ರೇರೇಪಿಸ್ತಾ ಇರುತ್ತೆ ನಿಮಗೆ ತಿನ್ನು 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 ಅಂತ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಈ ಮನಸ್ಸೇ ಈ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡ್ರೆ ಎಲ್ಲ ಶರೀರ ಎಲ್ಲ ಚೆನ್ನಾಗಿರುತ್ತೆ ಈ ಮನಸ್ಸನ್ನು ಹತೋಟಿಲಿ ಇಟ್ಕೊಂಡಿಲ್ಲ ಅಂದರೆ ಶರೀರ ಹಾಳಾಗೋಗುತ್ತೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಯಾವುದು ಈ ಈ ಕ್ವಶನ್ ಕೇಳಿದರೆ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅಂತ ಒಂದು ಕೇ ಕ್ವಶನ್ ಕೇಳಿದರೆ ಅದಕ್ಕೆ ಇನ್ನೊಂದು ಆನ್ಸರ್ ಕೊಡ್ತೀನಿ ಒಬ್ಬರು ಕ್ಯಾನ್ಸರ್ದಿಂದ ಬಳಗ್ತಾಯಿದ್ರು ಹೊಟ್ಟೆ ಒಳಗೆ ಕ್ಯಾನ್ಸರ್ ಇತ್ತು ಅವರಿಗೆ ನಾನು ಡೈರೆಕ್ಟಾಗಿ ಕೇಳಿರೋದೇ ಇದು ಕ್ಯಾನ್ಸರ್ ಪೇಶೆಂಟು ಅವ್ರು ಏನು ಮಾಡಿದ್ರು ಆರು ತಿಂಗಳು ಸತತವಾಗಿ ಧ್ಯಾನ ಮಾಡಿದ್ರು ದಿನಕ್ಕೆ ಹನ್ನೆರಡು ಅವರು ಹದಿನಾಲ್ಕು ಅವರ್ ಹದಿನಾರು ಅವರ್ ಮಾಡಿದ್ದಾರೆ ಧ್ಯಾನ ಮಾಡಿದಾಗ ಏನಾಯಿತು ಆರು ತಿಂಗಳಾದಮೇಲೆ ರೆಸ್ಟ್ ಮಾಡಿಸ್ಕೊಂಡ್ರೆ ಕ್ಯಾನ್ಸರು ಇಲ್ಲ ಏನೂ ಇಲ್ಲ ಸೊ ಏನಾಯ್ತು ಇದರಲ್ಲಿ ಇದರ ಅರ್ಥ ಏನು ಅಂದರೆ ಧ್ಯಾನನೇ ನಿಮಗೆಲ್ಲ ಕ್ಯೂರ್ ಮಾಡುತ್ತೆ ಅಂತ ಅಂತನೂ ಅಲ್ಲ ಧ್ಯಾನ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಪ್ ಮಾಡುತ್ತೆ ನಿಮಗೆ ಹೇಗೆ ಅಂದರೆ ನಿಮ್ಮ ಮನಸ್ಸನ್ನು ಹತೋಟಿಲಿಟ್ಕೊಳ್ಳೋಕ್ಕೆ ಒಂದು ಕಾರಣವೇ ಧ್ಯಾನ ಈ ಮನಸ್ಸು ದೃಢವಾಗಿರಬೇಕು ಅಚಲವಾಗಿರಬೇಕು ನಿಶ್ಚಲತೆಯಿಂದ ಇರಬೇಕು ನಿರ್ಮಲವಾಗಿರಬೇಕು ಅಂದರೆ ಧ್ಯಾನ ಮಾಡಬೇಕು ಧ್ಯಾನ ಮಾ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ಮನಸ್ಸನ್ನು ನಿಲ್ಲಿಸೋದು ಮನಸ್ಸನ್ನು ಶೂನ್ಯ ಮಾಡೋದು ಈ ಮನಸ್ಸನ್ನು ಯಾವಾಗ ನೀವು ಶೂನ್ಯ ಮಾಡ್ತೀರೋ ಆವಾಗ ನೆಮ್ಮದಿಯಿಂದ ಇರ್ತೀರ ಆನಂದವಾಗಿರ್ತೀರ ಯಾವಾಗ ಆನಂದ ಅನ್ನೋದಿರುತ್ತೋ ಯಾವಾಗ ಸಂತೋಷವಾಗಿರ್ತೀವೋ ಈ ಥರ ನಗ್ನ ಹಾಯಾಗಿರ್ತೀವೋ ಆವಾಗ ಏನಾಗುತ್ತೆ ಒಳಗೆ ಆರೋಗ್ಯನು ಚೆನ್ನಾಗಿರುತ್ತೆ ಖುಷಿಯಾಗಿರ್ತೀವಿ ಸಂತೋಷವಾಗಿರ್ತೀವಿ ಯಾವಾಗ ಆನಂದ ಇರಲ್ವೋ ಯಾವಾಗ ನೆಮ್ಮದಿ ಇರಲ್ವೋ ಯಾವಾಗ ತಲೆಯಲ್ಲಿ ಹುಳ ಬಿಟ್ಕೊಂಡು ಅದನ್ನೇ ಥಿಂಕ್ ಮಾಡ್ತಾ ಇರ್ತೀವೋ ಆಲೋಚನೆ ಆಲೋಚನೆಯಿಂದ ಕುರುಂಗಿ ಹೋಗ್ಬಿಟ್ಟಿರ್ತೀವೋ ಏನಾಗುತ್ತೆ ಪ್ರಾಬ್ಲಮ್ಸು ತನ್ನಾಗಿ ತಾನೇ ಉಟ್ಕೊಳ್ತವೆ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಶರೀರದೊಳಗೆ ಒಂದೊಂದೇ ರೋಗ ರೋಗ ಸಮಸ್ಯೆಗಳು ಎಲ್ಲ ಸ್ಟಾರ್ಟ್ ಆಗೋಗ್ತವೆ ಅದಕ್ಕೆ ಧ್ಯಾನ ಮಾಡಬೇಕು ಚೆನ್ನಾಗಿ ಒಳ್ಳೆ ಧ್ಯಾನ ಮಾಡಬೇಕು ಅಂದರೆ ಒಳ್ಳೆ ಧ್ಯಾನ ಅಂದರೆ ಸತಿ ಧ್ಯಾನ ಮಾಡಿ ನಮ್ಮ ಪಿರಿಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಧ್ಯಾನ ಏನಂದರೆ ಸತಿ ಅಂದರೆ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು ಆ ಗಮನಿಸ್ದಾಗ ಏನಾಗುತ್ತೆ ಆ ಆಲೋಚನೆ ಅನ್ನೋದು ಕಟ್ಟಾಗುತ್ತೆ ಆಲೋಚನೆ ಅನ್ನೋದು ಪಕ್ಕಕ್ಕೆ ಇಡ್ತೀವಿ ಅವಾಗ ಶೂನ್ಯ ಅವಸ್ಥೆಯಲ್ಲಿರ್ತೀರಾ ನಿರ್ಮಲವಾಗುತ್ತೆ ಮನಸ್ಸು ಹಾಯಾಗಿರ್ತೀರ ಈ ಯಾವಾಗ ಈ ಥರ ಹಾಯಾಗಿರ್ತೀರೋ ಯಾವಾಗ ನೆಮ್ಮದಿಯಾಗಿರ್ತೀರೋ ಆವಾಗ ಆಟೋಮೆಟಿಕ್ಕಾಗಿ ಎನರ್ಜಿಸ್ ಅನ್ನೋದು ನಮಗೆ ಫೀಲ್ ಆಗುತ್ತೆ ಎನರ್ಜಿ ಅನ್ನೋದು ನಮ್ಮ ಒಳಗೆ ಬರುತ್ತೆ ಆಹ್ವಾನ ಆಗುತ್ತೆ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳೆಲ್ಲ ಕ್ಲಿಯರ್ ಆಗ್ತವೆ ಸಂತೋಷವಾಗಿರ್ತೀವಿ ಆನಂದವಾಗಿರ್ತೀವಿ ಇದಕ್ಕೆಲ್ಲ ಕಾರಣ ಧ್ಯಾನವೇ ಆಗುತ್ತೆ ಆದ್ದರಿಂದನೇ ಧ್ಯಾನ ಮಾಡಬೇಕು ಧ್ಯಾನದಿಂದ ಎಷ್ಟೋ ವಿಧವಾದಂಥ ಲಾಭಗಳಿವೆ ಧ್ಯಾನ ಪ್ರತಿ ಮನುಷ್ಯನಿಗೂ ಅವಸರಾನೇ ಹೇಗೆ ನಾವು ತಿಂಡಿ ಊಟ ಮತ್ತು ಸ್ನಾನ ಇವೆಲ್ಲ ಡೈಲಿ ಲೈಫಲ್ಲಿ ಇವೆಲ್ಲ ಹೇಗೆ ಇಂಪಾರ್ಟೆಂಟ್ ಅನ್ಕೊತೀವೋ ಅದೇ ರೀತಿ ಧ್ಯಾನ ಅನ್ನೋದು ಕೂಡ ನಮ್ಮ ಲೈಫಲ್ಲಿ ಅಷ್ಟೇ ಇಂಪಾರ್ಟೆಂಟು ಧ್ಯಾನ ಇಲ್ಲ ಅಂದರೆ ಏನೂ ಇಲ್ಲ ಅದರಿಂದನೇ ಧ್ಯಾನದಿಂದನೇ ಜ್ಞಾನ ಜ್ಞಾನದಿಂದನೇ ಮುಕ್ತಿ ಪ್ರತಿಯೊಬ್ಬರೂ ಮುಕ್ತಿ ಪಡೀಲೇಬೇಕು ಈ ಮುಕ್ತಿಗೋಸ್ಕರ ಧ್ಯಾನ ಮಾಡಲೇಬೇಕು ಪ್ರತಿಯೊಂದಕ್ಕೂ ಕಾರಣ ಪ್ರತಿಯೊಂದಕ್ಕೂ ರಾಮಬಾಣ ಧ್ಯಾನನೇ ಆದ್ದರಿಂದ ಪ್ರತಿಯೊಬ್ಬರು ಧ್ಯಾನ ಮಾಡಿ ಧ್ಯಾನ ಹೇಳ್ಕೊಡಿ ಅಂತ ಹೇಳ್ಕೊಳ್ತಾ ನಿಮ್ಮ ಒಂದು ಈ ಪ್ರಶ್ನೆಗೆ ಸಮಾಧಾನ ಮಾಡಿದ್ದೀ ಕೊಟ್ಟಿದ್ದೀನಿ ಅಂತ ಉದ್ದೇಶಿಕೊಂಡು ಈ ಒಂದು ಆಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನೋ ಪ್ರಶ್ನೆ ಇದ್ದರೆ ದಯವಿಟ್ಟು ನನ್ನ ಒಂದು ಪೇಜಲ್ಲಿ ಕಳಿಸಿ ಕಾಮೆಂಟ್ಸಲ್ಲಿ ಕಳಿಸಿ ನಾನು ಅದು ಕ್ಯಾನ್ಸಲ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು